ಮುಕೇಶ್ ಅಂಬಾನಿ ಮನೆಯ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಇನ್ನು ಈ ಪ್ರಪಂಚದಲ್ಲೇ ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವ ಇಂಡಸ್ಟ್ರಿ ಯಾವುದು ಗೊತ್ತಾ? ಇದನ್ನ ಕೇಳಿದ್ರೆ ಶಾಕ್ ಆಗ್ತೀರಾ. ಜೊತೆಗೆ ನೀವು ಕೇಳಿರುವ ಕೆಲವು ಇಂಟರೆಸ್ಟಿಂಗ್ ಫ್ಯಾಕ್ಟ್ಸ್ ಅನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಅದಕ್ಕೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ 1% ನಾಲೆಜ್ ನಿಮಗೆ ಸಿಕ್ಕಿದ್ರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡುವ ಪ್ರತಿಯೊಂದು ಲೈಕ್ ಕೂಡ ಕನ್ನಡದಲ್ಲಿ ನಮಗೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಷನ್ ಸಿಗುತ್ತೆ. ಸೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ಯಾಕ್ಟ್ ನಂಬರ್ 10, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವ ಇಂಡಸ್ಟ್ರಿ ಯಾವುದು ಗೊತ್ತಾ? ನಾರ್ಮಲ್ ಆಗಿ ಯಾರಿಗಾದರೂ ಈ ಪ್ರಶ್ನೆಯನ್ನ ಕೇಳಿದ್ರೆ ಅವರು ಕೊಡುವ ಆನ್ಸರ್ ಮೂವಿ ಇಂಡಸ್ಟ್ರಿ. ಬಟ್ ನೀವು ಹೇಳುವ ಆನ್ಸರ್ ವ್ರಾಂಗ್. ಯಾಕಂದ್ರೆ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡುವ ಇಂಡಸ್ಟ್ರಿ ಬಂದು ಗೇಮಿಂಗ್ ಇಂಡಸ್ಟ್ರಿ. ಹೌದು, ನೀವು ಕೇಳಿದ್ದು ನಿಜ. ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಬರುವ ಹಣಕ್ಕಿಂತ ಈ ಮೂವಿ ಇಂಡಸ್ಟ್ರಿಯಲ್ಲಿ ಬರುವ ಹಣ ಕಡಿಮೆನೆ. ಪ್ರೆಸೆಂಟ್ 2022 ರಲ್ಲಿ ನಡೆದ ರಿಸರ್ಚ್ ನ ಪ್ರಕಾರ ಮೂವಿ ಇಂಡಸ್ಟ್ರಿಯ ಮಾರ್ಕೆಟ್ ವ್ಯಾಲ್ಯೂ ಬಂದು $95.45 billion. ಒಂದು ಎಸ್ಟಿಮೇಟ್ ಪ್ರಕಾರ 2030 ರಷ್ಟಿಗೆ ಈ ವ್ಯಾಲ್ಯೂ ಬಂದು $169.68 billion ಗೆ ಹೋಗಲಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೆಸೆಂಟ್ ಗೇಮಿಂಗ್ ಇಂಡಸ್ಟ್ರಿ ಮಾರ್ಕೆಟ್ ವ್ಯಾಲ್ಯೂ ಬಂದು $152.5 billion ಇದೆ 2030 ರಷ್ಟಿಗೆ. ಇದರ ಮಾರ್ಕೆಟ್ ವ್ಯಾಲ್ಯೂ $583 billion ಆಗಬಹುದು ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಈ ಗೇಮ್ ಡೆವಲಪರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಒಳ್ಳೆಯ ಟೈಮ್. ಫ್ಯಾಕ್ಟ್ ನಂಬರ್ 9, ನಮ್ಮ ಮುಂದಿನ ಜನರೇಷನ್ ಗೆ ಇರುವ ಅತಿ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಅದೇ ಕ್ಲೈಮೇಟ್ ಚೇಂಜ್. ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ಯಾರು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲ್ಲ, ಬಟ್ ಇದು ನಮಗೆ ತುಂಬಾನೇ ಡೇಂಜರ್. ಉದಾಹರಣೆಗೆ ರೀಸೆಂಟ್ ಆಗಿ ರಷ್ಯಾದ ವಿಜ್ಞಾನಿಗಳಿಗೆ ಜೋಂಬಿ ವೈರಸ್ ಸಿಕ್ಕಿದೆ. ಇದಕ್ಕೆ ಕಾರಣ ಬಂದು ಕ್ಲೈಮೇಟ್ ಚೇಂಜ್ ಇಂದ ತುಂಬಾ ವರ್ಷಗಳಿಂದ ಗಡ್ಡೆ ಕಟ್ಟಿರುವ ಐಸ್ ಕರಗಿ ಅದರ ಒಳಗಡೆ ಇರುವ ಡೇಂಜರಸ್ ವೈರಸ್ ಗಳು ಹೊರಗಡೆ ಬರ್ತಿವೆ. ಇನ್ನು ರೀಸೆಂಟ್ ಆಗಿ ಸೈಂಟಿಸ್ಟ್ ಗಳು ಮಾಡಿದ ರಿಸರ್ಚ್ ನಲ್ಲಿ ತಿಳಿದು ಬಂದಿದ್ದು ಏನು ಅಂದ್ರೆ 2050 ರಷ್ಟಿಗೆ ಸಮುದ್ರಕ್ಕೆ 25 kilometers ದೂರದಲ್ಲಿರುವ ಮುಂಬೈನ ಪ್ರದೇಶವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗಲಿದೆ ಅಂತೆ. ಇದನ್ನ ತಡೆಯುವ ಅವಕಾಶ ಇದ್ರೂ ಯಾರು ಪ್ರಯತ್ನ ಕೂಡ ಮಾಡ್ತಿಲ್ಲ. ಇನ್ನು ಹೆಚ್ಚು ಕಡಿಮೆ 25 ವರ್ಷಗಳಲ್ಲಿ ಈಗಿರುವ ಮುಂಬೈನ ತುಂಬಾ ಭಾಗ ಸಮುದ್ರದಲ್ಲಿ ಮುಳುಗಿ ಹೋಗುವ ಸಾಧ್ಯತೆ ಇದೆ. ಫ್ಯಾಕ್ಟ್ ನಂಬರ್ 8, ಈ ಫ್ಯಾಕ್ಟ್ ಅನ್ನ ಕೇರ್ಫುಲ್ ಆಗಿ ನೋಡಿ. ಈಗ ನೀವು ನೋಡುತ್ತಿರುವ ವಿಡಿಯೋದಲ್ಲಿ ಒಂದು ಕುರಿಮರಿಯನ್ನ ಆರ್ಟಿಫಿಷಿಯಲ್ ಗರ್ಭದಲ್ಲಿ ಇಟ್ಟು ಬೆಳೆಸ್ತಿದ್ದಾರೆ. ಈ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ವಿಜ್ಞಾನಿಗಳು ಯಾಕೆ ಮಾಡ್ತಿದ್ದಾರೆ ಅಂತ ನಿಮಗೆ ಒಂದು ಡೌಟ್ ಬರಬಹುದು. ಇದಕ್ಕೆ ಕಾರಣ ಬಂದು ಪ್ರತಿ ವರ್ಷ ಅಮೆರಿಕಾದಲ್ಲಿ 30,000 ಮಕ್ಕಳು ತುಂಬಾ ಎರ್ಲಿಯಾಗಿ ಹುಟ್ಟಿದ್ದಾರೆ. ಅಂದ್ರೆ ನಾರ್ಮಲ್ ಆಗಿ ಒಂದು ಮಗು ತಾಯಿಯ ಗರ್ಭದಲ್ಲಿ 9 ತಿಂಗಳು ಇರಬೇಕು. ಆದ್ರೆ ಕೆಲವು ಮಕ್ಕಳು 9 ತಿಂಗಳು ಆಗೋಕ್ಕೂ ಮೊದಲೇ ಹುಟ್ಟಿಬಿಡ್ತಾರೆ. 9 ತಿಂಗಳ ನಂತರ ಹುಟ್ಟುವ ಮಕ್ಕಳು ತುಂಬಾನೇ ಆರೋಗ್ಯವಾಗಿರ್ತಾರೆ. ಆದ್ರೆ 9 ತಿಂಗಳಿಗಿಂತ ಮೊದಲೇ ಹುಟ್ಟುವ ಮಕ್ಕಳಿಗೆ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಈ ಪ್ರಾಬ್ಲಮ್ ಅನ್ನ ತಡೆಯಲು ವಿಜ್ಞಾನಿಗಳಿಗೆ ಒಂದು ಐಡಿಯಾ ಬರುತ್ತೆ. ಮೊದಲಿಗೆ ಈ ಐಡಿಯಾವನ್ನ ಕುರಿಗಳ ಮೇಲೆ ಟೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಕಡಿಮೆ ತಿಂಗಳಲ್ಲಿ ಹುಟ್ಟಿದ ಕುರಿಮರಿಗಳನ್ನ ತೆಗೆದುಕೊಂಡು ಅವುಗಳನ್ನ ತಾಯಿಯ ಗರ್ಭದ ಬದಲು ಆರ್ಟಿಫಿಷಿಯಲ್ ಗರ್ಭದಲ್ಲಿ ಇಟ್ಟು ಅದರ ಬೆಳವಣಿಗೆಯನ್ನು ಮುಂದುವರಿಸಲು ಪ್ರಯತ್ನ ಮಾಡ್ತಿದ್ದಾರೆ. ಮಗು ತಾಯಿಯ ಗರ್ಭದಲ್ಲಿದ್ದಾಗ ಯಾವ ರೀತಿ ಅಂಬಿಲಿಕಲ್ ಕಾರ್ಡ್ನ ಮೂಲಕ ಮಗುವಿಗೆ ಆಹಾರ ಮತ್ತು ಆಕ್ಸಿಜನ್ ಸಿಗುತ್ತೋ ಅದೇ ರೀತಿ ಈ ಟ್ಯೂಬ್ ಕೂಡ ಕೆಲಸ ಮಾಡುತ್ತೆ. ಈ ರೀತಿಯ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ 4 ವಾರಗಳಲ್ಲೇ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯುವ ರೀತಿ ಈ ಕುರಿಮರಿ ಬೆಳೆಯುತ್ತೆ. ಅಂದ್ರೆ ಈ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗುತ್ತೆ. ಇನ್ನು ಕೆಲವು ಬೇರೆ ಪ್ರಾಣಿಗಳ ಮೇಲೆ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಿದ್ದಾರೆ. ಅದರಲ್ಲಿ ಕೂಡ ಸಕ್ಸಸ್ ಆದ್ರೆ ನೆಕ್ಸ್ಟ್ ಮನುಷ್ಯರ ಮೇಲೆ ಈ ಟೆಸ್ಟ್ ಅನ್ನ ಮಾಡ್ತಾರೆ. ಫ್ಯಾಕ್ಟ್ ನಂಬರ್ 7, ದರ್ಶನ್ ಜೆಪಿ ಅನ್ನುವರು ಬಿಗ್ ಬಾಸ್ ಬಗ್ಗೆ ಒಂದು ಫ್ಯಾಕ್ಟ್ ಹೇಳಿ ಅಂತ ಕಾಮೆಂಟ್ ಮಾಡಿದ್ದಾರೆ. ಬಿಗ್ ಬಾಸ್ ಇದು ಒಂದು ಬಿಗ್ಗೆಸ್ಟ್ ರಿಯಾಲಿಟಿ ಶೋ. ಇಂಡಿಯಾದಲ್ಲಿ ಈ ಶೋ ಅನ್ನ 2006 ಹಿಂದಿ ಭಾಷೆಯಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಈ ಬಿಗ್ ಬಾಸ್ ಶೋ ಅನ್ನ ಡಚ್ ರಿಯಾಲಿಟಿ ಶೋ ಆದ ಬಿಗ್ ಬ್ರದರ್ ಅನ್ನೋ ಶೋ ಇಂದ ಇನ್ಸ್ಪೈರ್ ಆಗಿ ಈ ಬಿಗ್ ಬಾಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಬಿಗ್ ಬ್ರದರ್ ಶೋ 1997 ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹಿಂದಿಯಲ್ಲಿ ಈ ಬಿಗ್ ಬಾಸ್ ಹಿಟ್ ಆದ ತಕ್ಷಣ ಸೌತ್ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ಬಿಗ್ ಬಾಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಶೋಗೆ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಅವರನ್ನ ಆಯ್ಕೆ ಮಾಡ್ತಾರೆ. ಇದರಿಂದ ಈ ಶೋನ TRP ತುಂಬಾನೇ ಹೆಚ್ಚಾಗುತ್ತೆ. ಈ TRP ನೋಡಿ ತಮಿಳು, ತೆಲುಗು ಹಾಗೂ ಮಲಯಾಳಂ ನಲ್ಲಿ ಕೂಡ ಬಿಗ್ ಬಾಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಪ್ರೆಸೆಂಟ್ ಇಂಡಿಯಾದಲ್ಲಿ ಬಿಗ್ ಬಾಸ್ ಗೆ ಇರುವ ಕ್ರೇಜ್ ಬೇರೆ ಯಾವ ಶೋಗೂ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಫ್ಯಾಕ್ಟ್ ನಂಬರ್ 6, ಫ್ರೆಂಡ್ಸ್ ಈ ಫೋಟೋದಲ್ಲಿ ನೀವು ನೋಡ್ತಾ ಇರೋದು ಬರಿಯಲ್ ಪಾರ್ಟ್ಸ್. ಇದರಲ್ಲಿ ಸತ್ತ ವ್ಯಕ್ತಿಯ ದೇಹವನ್ನ ಇಟ್ಟು ಅದರ ಮೇಲೆ ಒಂದು ಗಿಡವನ್ನ ನೆಡ್ತಾರೆ. ಈ ರೀತಿ ಆ ಸತ್ತ ವ್ಯಕ್ತಿ ಒಂದು ಗಿಡದ ರೂಪದಲ್ಲಿ ಇನ್ನು ಜೀವಂತವಾಗಿ ಇರ್ತಾರೆ ಅಂತ ನೀವು ಅನ್ಕೊಳ್ಬಹುದು. ನಾರ್ಮಲ್ ಆಗಿ ಫಾರಿನ್ ಕಂಟ್ರಿಗಳಲ್ಲಿ ಒಬ್ಬ ವ್ಯಕ್ತಿ ಸತ್ರೆ ಈ ರೀತಿಯ ಶವಪೇಟಿಗಳಲ್ಲಿ ಇಟ್ಟು ಮಣ್ಣು ಮಾಡ್ತಾರೆ. ಇದರಿಂದ ಆ ಬಾಡಿ ಡಿಕಂಪೋಸ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಈ ಬರಿಯಲ್ ಪಾರ್ಟ್ಸ್ ಅನ್ನ ತಯಾರಿಸ್ತಾರೆ. ಮೊದಲು ಈ ಪ್ಯಾಡ್ಸ್ ನಲ್ಲಿ ಸತ್ತ ವ್ಯಕ್ತಿಯ ದೇಹವನ್ನ ಈ ಫೋಟೋದಲ್ಲಿ ಕಾಣುವ ರೀತಿ ಇಟ್ಟು ಅದರ ಮೇಲೆ ಗಿಡವನ್ನ ನೆಡ್ತಾರೆ. ಆ ಗಿಡ ಡೈರೆಕ್ಟ್ ಆಗಿ ಆ ಡೆಡ್ ಬಾಡಿಯಲ್ಲಿರುವ ನ್ಯೂಟ್ರಿಯಂಟ್ಸ್ ಅನ್ನ ತೆಗೆದುಕೊಂಡು ಬೆಳೆಯುತ್ತೆ. ನಿಜವಾಗ್ಲೂ ಇದು ಒಂದು ಒಳ್ಳೆಯ ಐಡಿಯಾ. ಜೊತೆಗೆ GPS ನ ಮೂಲಕ ಈ ಸತ್ತ ವ್ಯಕ್ತಿಯ ಮೇಲೆ ಬೆಳೆದ ಗಿಡವನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಆ ಗಿಡವನ್ನ ಕಂಡುಹಿಡಿಯಬಹುದು. ಇದರಿಂದ ಈ ಪ್ರಕೃತಿಯನ್ನ ಕೂಡ ಕಾಪಾಡಿದವರಾಗ್ತೀವಿ.
ಫ್ಯಾಕ್ಟ್ ನಂಬರ್ ಫೈವ್, ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಅವಾರ್ಡ್ಸ್ ಗಳನ್ನ ತೆಗೆದುಕೊಂಡ ಆರ್ಟಿಸ್ಟ್ ಯಾರು ಗೊತ್ತಾ? ಇಲ್ಲಿವರೆಗೂ ಯಾವ ಆಕ್ಟರ್ ಗಾಗ್ಲಿ ಯಾವ ಸಿಂಗರ್ ಗಾಗ್ಲಿ ಮೈಕಲ್ ಜಾಕ್ಸನ್ ಗೆ ಸಿಕ್ಕಿದಷ್ಟು ಅವಾರ್ಡ್ಸ್ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಇತನಿಗೆ 39 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್, 6 ಬಿಲ್ ಬೋರ್ಡ್ ಅವಾರ್ಡ್ಸ್, 13 ಗ್ರಾಮಿನ್ಸ್ ಅವಾರ್ಡ್ಸ್, 16 ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಸ್, 26 ಅಮೆರಿಕನ್ ಮ್ಯೂಸಿಕ್ ಅವಾರ್ಡ್ಸ್ ಅನ್ನ ತನ್ನ ಸ್ವಂತ ಮಾಡಿಕೊಂಡಿದ್ದಾನೆ. ಮೈಕಲ್ ಜಾಕ್ಸನ್ ಈ ಪ್ರಪಂಚದಲ್ಲಿ ಅತಿ ಹೆಚ್ಚು ಅವಾರ್ಡ್ಸ್ ಗಳನ್ನ ತೆಗೆದುಕೊಂಡು ಒಂದು ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ, ಅದು ಕೂಡ ಆಲ್ ಟೈಮ್ ರೆಕಾರ್ಡ್. ಈ ರೆಕಾರ್ಡ್ ಅನ್ನ ಇದುವರೆಗೂ ಯಾರು ಕೂಡ ಮುರಿಯೋಕೆ ಆಗಿಲ್ಲ. ಫ್ಯಾಕ್ಟ್ ನಂಬರ್ ಫೋರ್, ನೀವು ತುಂಬಾ ತರಹದ ಸ್ವಿಮ್ಮಿಂಗ್ ಪೂಲ್ ಗಳನ್ನ ನೋಡಿರ್ತೀರಾ, ಬಟ್ ಈಗ ನಾನು ತೋರಿಸುವ ಸ್ವಿಮ್ಮಿಂಗ್ ಪೂಲ್ ಅನ್ನ ನೋಡಿ ಪಕ್ಕ ನೀವು ಶಾಕ್ ಆಗ್ತೀರಾ. ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಗ್ಲಾಸ್ ಬಾಟಮ್ ಸ್ಕೈ ಪೂಲ್. ಈ ಪೂಲ್ ಲಂಡನ್ ನಲ್ಲಿ ಇದೆ. ಈ ಪೂಲ್ ಎರಡು ಬಿಲ್ಡಿಂಗ್ ಗಳ ಮಧ್ಯದಲ್ಲಿ 118 ಅಡಿಗಳ ಎತ್ತರದಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಇದೆ. ಈ ಪೂಲ್ ನಲ್ಲಿ ಈಜಲು ಡಬಲ್ ಗುಂಡಿಗೆ ಬೇಕು. ಫ್ಯಾಕ್ಟ್ ನಂಬರ್ ತ್ರೀ ಫ್ರೆಂಡ್ಸ್, ಈ ಕೊರೋನಾ ವೈರಸ್ ಬಂದಾಗ್ಲಿಂದಲೂ ಈ ಮಾಸ್ಕ್ ಅನ್ನೋದು ನಮ್ಮ ಲೈಫ್ ನಲ್ಲಿ ಒಂದು ಭಾಗವಾಗಿ ಹೋಗಿದೆ. ಈ ಮಾಸ್ಕ್ ಅನ್ನ ಧರಿಸದೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ತಿರುಗೋದು ಕಷ್ಟ. ಬಟ್ ನೀವು ಯಾವತ್ತಾದ್ರೂ ಇಷ್ಟು ಚಿಕ್ಕ ಮಾಸ್ಕ್ ಅನ್ನ ನೋಡಿದ್ರ ಖಂಡಿತ ನೋಡಿರೋದಿಲ್ಲ. ಈ ಚಿಕ್ಕ ಮಾಸ್ಕ್ ಅನ್ನ ರಿಯಲ್ ಮಾಸ್ಕ್ ಅನ್ನ ತಯಾರಿಸುವ ಮೆಟೀರಿಯಲ್ ಇಂದಾನೆ ತಯಾರು ಮಾಡ್ತಾರೆ. ಈ ರೀತಿಯ ಚಿಕ್ಕ ಡಬ್ಬಿಗಳಲ್ಲಿ ಹೂಗಳನ್ನ ಪ್ಯಾಕ್ ಮಾಡ್ತಾರೆ. ಏನೇ ಆದ್ರೂ ಈ ಮಾಸ್ಕ್ ನೋಡೋದಕ್ಕೆ ಮಾತ್ರ ತುಂಬಾನೇ ಕ್ಯೂಟ್ ಅನ್ಸುತ್ತೆ, ಬಟ್ ಏನಕ್ಕೂ ಯೂಸ್ ಇಲ್ಲ. ಫ್ಯಾಕ್ಟ್ ನಂಬರ್ ಟೂ, ಟ್ರೂ ಕಲರ್. ಈ ಆಪ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಕೂಡ ಈ ಆಪ್ ಅನ್ನ ನೀವು ಖಂಡಿತ ಇನ್ಸ್ಟಾಲ್ ಮಾಡಿರ್ತೀರಾ. ಒಂದು ವೇಳೆ ಇದೇ ನಿಜ ಆದ್ರೆ ತಕ್ಷಣ ಈ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ. ಈ ವಿಷಯ ಹೇಳ್ತಿರೋದು ನಾನಲ್ಲ, ಇಂಡಿಯಾದಲ್ಲಿರುವ ದೊಡ್ಡ ದೊಡ್ಡ ಮೀಡಿಯಾ ವೆಬ್ಸೈಟ್ ಹೇಳ್ತಿವೆ ಈ ಟ್ರೂ ಕಾಲರ್ ನಿಮ್ಮ ಡೇಟಾ ಎಲ್ಲವನ್ನ ಕಲೆಕ್ಟ್ ಮಾಡುತ್ತೆ. ಉದಾಹರಣೆಗೆ ನಿಮ್ಮ ಸಿಮ್ ನಲ್ಲಿ ರೀಚಾರ್ಜ್ ಖಾಲಿಯಾಗಿದ್ರೆ ನಿಮ್ಮ ನೆಟ್ವರ್ಕ್ ಆಪರೇಟರ್ ನಿಮ್ಗೆ ಮೆಸೇಜ್ ಕಳಿಸುವ ಮೊದಲೇ ಈ ಟ್ರೂ ಕಾಲರ್ ನಿಮ್ಗೆ ನೋಟಿಫಿಕೇಶನ್ ಕಳಿಸುತ್ತೆ. ಅಷ್ಟೇ ಅಲ್ಲ, ನೀವು ಬಳಸುವ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ನಂತಹ ಆಪ್ ನಲ್ಲಿ ನೀವು ಮಾಡುವ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಈ ಟ್ರೂ ಕಾಲರ್ ಆಪ್ ಗೆ ತಿಳಿಯುತ್ತೆ. 2020 ನಮ್ಮ ಇಂಡಿಯನ್ ಗವರ್ನಮೆಂಟ್ ಇಂಡಿಯಾದ ಆರ್ಮಿಯಲ್ಲಿ 89 ಆಪ್ ಗಳನ್ನ ಬ್ಯಾನ್ ಮಾಡಿದೆ. ಅದರಲ್ಲಿ ಈ ಟ್ರೂ ಕಲರ್ ಆಪ್ ಕೂಡ ಒಂದು. ಈ ಟ್ರೂ ಕಲರ್ ಆಪ್ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಕೂಡ ಯಾರಿಗಾದ್ರೂ ಮಾರುವ ಅವಕಾಶ ಇದೆ. ಫ್ಯಾಕ್ಟ್ ನಂಬರ್ ಒನ್, ಇಂಡಿಯಾದ ಅತಿ ದೊಡ್ಡ ಧನವಂತರಾದ ಮುಕೇಶ್ ಅಂಬಾನಿಯ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತು. ಅಂಬಾನಿಯ ಮನೆಯಾದ ಅಂಟೇಲಿಯಾ ಎಷ್ಟು ದೊಡ್ಡದಾಗಿದೆ ಅಂತ ಕೂಡ ತುಂಬಾ ಜನಕ್ಕೆ ಗೊತ್ತೇ ಇದೆ. ಬಟ್ ಇಷ್ಟು ದೊಡ್ಡ ಮನೆಯಲ್ಲಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ನಾರ್ಮಲ್ ಆಗಿ 1,000 ಬಿಲ್ ಬಂದ್ರೇನೆ ನಾವು ತುಂಬಾನೇ ಜಾಸ್ತಿ ಅಂತ ಭಾವಿಸ್ತೀವಿ. ಈ ಮನೆಯಲ್ಲಿ 6th floor ನ ವರ್ಟಿಕಲ್ ಪಾರ್ಕಿಂಗ್ ಇದೆ. ಇಲ್ಲಿ ಕಾರುಗಳನ್ನ ಮೇಲಿನ ಫ್ಲೋರ್ ಗೆ ತೆಗೆದುಕೊಂಡು ಹೋಗಲು ಕೂಡ ಕರೆಂಟಿನ ಬಳಕೆ ಆಗುತ್ತೆ. ಜೊತೆಗೆ ಇದರಲ್ಲಿ 9 ಲಿಫ್ಟ್ ಗಳಿವೆ, 50 ಜನ ಕೂತು ನೋಡುವಂತಹ ಮೂವಿ ಥಿಯೇಟರ್ ಇದೆ. ಟೋಟಲ್ ಆಗಿ ಈ ಮನೆಯಲ್ಲಿ 500 ಹೆಚ್ಚಿನ ರೂಮ್ ಗಳಿವೆ. ಕೆಲವು ಎಕ್ಸ್ಪರ್ಟ್ಸ್ ನ ಪ್ರಕಾರ ಈ ಮನೆಗೆ ಹೆಚ್ಚು ಕಡಿಮೆ ಪ್ರತಿ ತಿಂಗಳು 17 ಲಕ್ಷ ಬಿಲ್ ಬರುತ್ತೆ. ಸೊ ದಟ್ ವಾಸ್ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಈ ವಿಡಿಯೋ ಇಷ್ಟವಾದ್ರೆ ಖಂಡಿತ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.